ನಾವು ಹೆಮ್ಮೆಯ ಭಾರತದವರು. ನಾವು ಭಾರತ ಹಿಂದೊಮ್ಮೆ ಇತಿಹಾಸದ ಪುಟವನ್ನು ತಿರುವಿ ಹಾಕಿ ನೋಡಿದಾಗ ಜಗತ್ತಿಗೆ ಗುರುವಿನ ಸ್ಥಾನದಲ್ಲಿತ್ತು ಅನ್ನುವಂಥ ಇತಿಹಾಸ ಭಾರತದಿದೆ. ನಾವು ಜಗತ್ತಿಗೆ ಗುರುವಾಗಿದ್ದಂಥದ್ದು ಸೈನ್ಯದ ಶಕ್ತಿಯ ಕಾರಣದಿಂದ ಅಲ್ಲ, ಐಶ್ವರ್ಯದ ಕಾರಣದಿಂದ ಅಲ್ಲ, ಅಥವಾ ಇನ್ಯಾವುದೋ ರೀತಿಯ ತಂತ್ರಗಾರಿಕೆಯಿಂದ ಜಗತ್ತಿನಲ್ಲಿ ಭಾರತ ಶ್ರೇಷ್ಠ ಆಗಿದ್ದಲ್ಲ. ಭಾರತ ಜಗತ್ತಿಗೆ ಗುರುವಿನ ಸ್ಥಾನದಲ್ಲಿ ಇದ್ದಿದ್ದಿದ್ರೆ ಅದು ಜ್ಞಾನದ ಕೊಡುಗೆಯಿಂದ. ನಮ್ಮ ಋಷಿ ಮುನಿಗಳು ತಪಸ್ವಿಗಳು ಸೃಷ್ಟಿಯ ಸತ್ಯದ ಆ ಜ್ಞಾನವನ್ನು ಜಗತ್ತಿಗೆ ಕೊಟ್ಟಿರೋದ್ರ ಪರಿಣಾಮವಾಗಿ ಭಾರತೀಯರು ನಾವು ಜಗತ್ತಿಗೆ ಆ ಗುರುವಿನ ಸ್ಥಾನದಲ್ಲಿ ಇದ್ವಿ. ನಾವು ಮತ್ತೊಮ್ಮೆ ಭಾರತದ ಇಲ್ಲಿಯ ಸನಾತನ ಸಂಸ್ಕೃತಿಯ ವಿಶೇಷತೆಗಳನ್ನೆಲ್ಲವನ್ನು ನಾವು ನಿಜವಾದ ಅರ್ಥದಲ್ಲಿ ಅರ್ಥೈಸಿಕೊಳ್ತಾ ಅದನ್ನ ಮತ್ತೊಮ್ಮೆ ಜಗತ್ತಿಗೆ ನೀಡಬೇಕಾದಂತಹ ಅಗತ್ಯತೆಗಳು ಬಂದೇ ಬಂದಿದೆ. ಮತ್ತೊಮ್ಮೆ ನಾವು ಜಗತ್ತಿಗೆ ಗುರುವಿನ ಸ್ಥಾನದಲ್ಲಿ ಇರಬೇಕಾದಂತಹ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ನಾವು ಸಂಕಲ್ಪಿತರಾಗಬೇಕಾಗಿದೆ. ಸಂಕುಚಿತತೆಯನ್ನು ಮೀರಿ ಭೇದ ಭಾವಗಳನ್ನು ನಿರ್ಮಿಸುವಂಥ ಶಕ್ತಿಗಳ ವಿರುದ್ಧ ನಾವು ನಮ್ಮತನವನ್ನು ಜಾಗೃತಗೊಳಿಸ್ಕೊಳ್ಬೇಕು. ಯಾರದೋ ಓಲೈಕೆಗೆ ಇನ್ಯಾರನ್ನೋ ತೃಪ್ತಿಪಡಿಸೋದಕ್ಕೆ ಇನ್ಯಾವುದೋ ಸ್ಥಾನಮಾನದ ದುರಾಸೆಗೆ ಭಾರತೀಯರು ನಂಬಿರುವಂಥ ನಮ್ಮ ಸಿದ್ಧಾಂತವನ್ನು ಯಾರಾದರೂ ಪ್ರಶ್ನಿಸಿದರೆ ಅದನ್ನು ಸಹಿಸಿಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶವೂ ಸಹ ಸಾಹಿತ್ಯ ಕ್ಷೇತ್ರದಿಂದ ಬರಬೇಕಾದ ಅಗತ್ಯ ಇದೆ. ನಾವು ಪರಕೀಯರ ಆಳ್ವಿಕೆಯಿಂದ ಹೊರಬಂದು 75 ವರ್ಷ ಆಗಿದೆ. ನಾವು 75 ವರ್ಷದ ಆ ಸ್ವಾತಂತ್ರ್ಯದ ಗುಲಾಮಿತನದ ಮಾನಸಿಕತೆಯಿಂದ ಹೊರಬಂದಂಥ ನಾವು ಭಾರತೀಯರಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇದ್ದೇವೆ, ವಸುದೈವ ಕುಟುಂಬಕಂ ಅಂತ ಹೇಳ್ತಾ ಇದ್ದೇವೆ ಅನ್ನೋದನ್ನು ಮತ್ತೆ ಆ ಜ್ಞಾನದ ಮೂಲವನ್ನು ನಾವು ಜಗತ್ತಿಗೆ ತೋರ್ಪಡಿಸೋದ್ರ ಮೂಲಕ ಭಾರತ ಮತ್ತೊಮ್ಮೆ ಜಗತ್ತಿಗೆ ಗುರುವಿನ ಸ್ಥಾನವನ್ನು ನಿರ್ವಹಿಸುವಂತ ಆಗಲಿ. ಅದಕ್ಕೆ ಬಹಳ ಮುಖ್ಯವಾಗಿ ನಾವು ರಾಷ್ಟ್ರೀಯತೆಯನ್ನು ಜಾಗೃತಗೊಳಿಸಬೇಕು. ನಮ್ಮ ದೇಶ ಒಂದು, ದೇಶದ ಏಕತೆ ಅಖಂಡತೆ ಒಂದು ಅನ್ನುವಂಥ ಭಾವ ನಮ್ಮೆಲ್ಲರಲ್ಲಿ ಬರಬೇಕು. ವೈವಿಧ್ಯತೆಯಲ್ಲಿ ವಿವಿಧತೆಯಲ್ಲಿ ಏಕತೆ ನಮ್ಮದು ಇದ್ದೇ ಇದೆ. ಅನೇಕ ಭಾಷೆಗಳು, ಅನೇಕ ರಾಜ್ಯಗಳು, ಅನೇಕ ವೇಷಭೂಷಣಗಳು, ಆಹಾರ ಪದ್ಧತಿಗಳು, ಅದೆಂತಹ ವೈವಿಧ್ಯತೆಗಳಿದೆ ಅನ್ನೋದನ್ನು ನೋಡಿದ್ದೇವೆ. ಆದರೆ ಆ ವೈವಿಧ್ಯತೆಯಲ್ಲಿಯೂ ಏಕತೆಯನ್ನು ಸಾಧಿಸಿರೋದು ಭಾರತದ ವಿಶೇಷತೆ. ಹಾಗಾಗಿ ಈ ರಾಷ್ಟ್ರೀಯತೆಯ ಕಾರಣದಿಂದಾಗಿ ನಾವು ಈ ಸಾಹಿತ್ಯದ ಕೊಡುಗೆಯನ್ನು ಸದಾ ಸ್ಮರಿಸಿಕೊಳ್ಳೋದಕ್ಕೆ ಕಾರಣ ಆಗಬೇಕು. ಬಂಧುಗಳೇ, ನಾನು ಸಾಹಿತ್ಯದ ಕೊಡುಗೆ ಎಂಥ ಅದ್ಭುತವಾದಂಥದ್ದು. ನಾವು ಆ ಒಡೆದಂಥ ಬಂಗಾಲವನ್ನು ಒಂದೇ ಅದನ್ನು ಮತ್ತೆ ಭಾರತದ ಜೊತೆಗೆ ಜೋಡಿಸೋದಕ್ಕೆ 1904-5 ಕಾರಣ ಆಗಿದ್ದಿದ್ರೆ ಅದು ಆ ವಂದೇ ಮಾತರಂ ಘೋಷಣೆ. ಆ ವಂದೇ ಮಾತರಂ ಘೋಷಣೆಯ ಕಾರಣದಿಂದಾಗಿ ಆ ಬ್ರಿಟಿಷರು ಭಾರತದ ಭಾಗವಾಗಿದ್ದಂಥ ಬಂಗಾಲವನ್ನು ಒಡೆದಾಗ ದೇಶದ ಉದ್ದಗಲದಲ್ಲಿ ಚಳುವಳಿಗಳು ನಡೀತು. ಆ ಚಳುವಳಿಯ ಪರಿಣಾಮವಾಗಿ ಮತ್ತೆ ಒಡೆದಂಥ ಬಂಗಾಲ ಭಾರತದ ಭಾಗ ಆಯಿತು. ಆ ವಂದೇ ಮಾತರಂ ಘೋಷ ವಾಕ್ಯದನ್ನು ರಚಿಸಿರುವಂಥ ನಮ್ಮ ಸಾಹಿತಿಗಳಿಗೆ ನಾನು ಅಭಿನಂದಿಸ್ತೇನೆ. ಅಷ್ಟೇ ಅಲ್ಲ, ಇವತ್ತಿನ ತನಕ ನಾವು ನೋಡಿ ಎಂಥ ಭಾವನೆಗಳನ್ನು ಬೆಳೆಸುತ್ತೆ, ಎಂಥ ನಮ್ಮೆಲ್ಲರನ್ನ ಒಂದು ಮಾಡುತ್ತೆ ಅಂತ ನನಗೆ ಭಾಳ ನೆನಪಾಗೋದು. ಆ ಸಾಹಿತ್ಯಕ್ಕೆ ಎಂಥ ಪ್ರಭಾವ ಇದೆ ಅನ್ನೋದು ನಮಗೆ ಭಾಳ ಸಣ್ಣ ಪದ್ಯ, ಸಿನಿಮಾ ಪದ್ಯ ಅಂತ ಅನಿಸುತ್ತೆ, ಈ ಕನ್ನಡದ ಅಕ್ಷರಮಾಲೆ ಅಂತ. ಆದರೆ ಆ ಸಾಹಿತ್ಯದಲ್ಲಿರುವಂತಹ ಅದ್ಭುತವಾದ ಕೊಡುಗೆ ಅದು ಎಷ್ಟು ದೊಡ್ಡದಿದೆ, ನಾವು ಅದನ್ನು ನೆನೆಸ್ಕೊಳ್ಬೇಕು. ನಾವು ಆಡುವ ನುಡಿಯೇ ಕನ್ನಡ ನುಡಿ, ಆ ಹಾಡನ್ನು ಕೇಳಿದಾಗ ನಮಗೆಂತಹ ನಮ್ಮತನದ ಜಾಗೃತಿ ಬರುತ್ತೆ ಅನ್ನೋದನ್ನು ನಾವು ನೋಡ್ತೇವೆ. ಹೀಗೆ ಸಾಹಿತ್ಯದಲ್ಲಿ ಆಗಿನಿಂದ ಈಗಿನ ತನಕವೂ ಸಹ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವ್ರು ಇದ್ದಾರೆ. ಅದಕ್ಕೆಲ್ಲದರಿಂದ ಮೂಲಕ ನಾವು ಭಾವನಾತ್ಮಕವಾಗಿ ನಾವು ಒಂದಾಗಬೇಕು. ಭಾವನಾತ್ಮಕವಾಗಿ ಒಂದಾಗುವಂಥ ಶಕ್ತಿ ಇರೋದು ನಮ್ಮ ಸಾಹಿತ್ಯದ ಕೊಡುಗೆ. ಹಾಗಾಗಿ ಸಾಹಿತ್ಯ ಕ್ಷೇತ್ರದ ಮೂಲಕ ಭಾವನಾತ್ಮಕವಾಗಿ ಒಂದಾಗುವಂತಹ, ಭಾವನಾತ್ಮಕವಾಗಿ ಜಾಗೃತವಾಗುವಂತಹ ಒಂದು ಸ್ಥಿತಿಯನ್ನು ನಿರ್ಮಿಸೋದಕ್ಕೆ ನಾವೆಲ್ಲರೂ ಕಾರಣೀಕರ್ತರಾಗೋಣ. ನಮ್ಮ ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ನಾವು ರಾಜಕಾರಣ ಮಾಡಲೇಬಾರದು ಅಂತ ನಂಬಿರುವಂಥವ್ರು, ಸಾಹಿತ್ಯ ಕ್ಷೇತ್ರ ಸಾಹಿತ್ಯ ಕ್ಷೇತ್ರವಾಗಿಯೇ ಇರಬೇಕು ಅಂತ ನಾವು ಸದಾ ಕಾಲದಲ್ಲಿ